ನಮಸ್ಕಾರ ಸ್ನೇಹಿತರೆ, ಕಳೆದ 2 ವರ್ಷಗಳಿಂದ ಕೊರೋನಾ ಕಾರಣವಾಗಿ ಸಾಕಷ್ಟು ಜನಸಾಮಾನ್ಯರು ಮತ್ತು ಸೆಲೆಬ್ರಿಟಿಗಳು ಸಾವನ್ನಪ್ಪಿದ್ದಾರೆ. ಇನ್ನು ಈಗ ಹೊಸ ವರ್ಷ ಶುರುವಾಗುತ್ತಿದ್ದಂತೆ ದೊಡ್ಡ ಶಾಕಿಂಗ್ ನ್ಯೂಸ್ ಒಂದು ಬಂದಿದೆ. ಹೌದು ಸ್ನೇಹಿತರೆ, ಭಾರತೀಯ ಕ್ರಿಕೆಟ್ ದಿಗ್ಗಜ ಜಡೇಜಾ ಅವರು ದಿಢೀರೆಂದು ಸಾವನ್ನಪ್ಪಿದ್ದಾರೆ. ಅಸಲಿಗೆ ಜಡೇಜಾ ಅವರಿಗೆ ಏನಾಯಿತು, ಈಗ ಅವರ ಅಂತ್ಯಕ್ರಿಯೆ ಎಲ್ಲಿ ನಡೆಯಲಿದೆ, ಈ ಎಲ್ಲ ಸುದ್ದಿಯನ್ನು ನೋಡುವ ಮುನ್ನ ನೀವು ಕೂಡ ಕ್ರಿಕೆಟ್ ಅಭಿಮಾನಿಯಾಗಿದ್ದು ಜಡೇಜಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರು ಹಾಗಿದ್ರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ. ಈಗ ತಾನೇ ಭಾರತ ಮತ್ತು ಸೌತ್ ಆಫ್ರಿಕಾ ಮಧ್ಯೆ ಟೆಸ್ಟ್ ಸರಣಿ ನಡೆಯುತ್ತಿದೆ. ಈ ಸರಣಿಯ ಮಧ್ಯದಲ್ಲಿಯೇ ಇಂತಹದೊಂದು ಆಘಾತಕಾರಿ ಸುದ್ದಿ ಬಂದಿರೋದು ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ ತುಂಬಾ ನೋವನ್ನೇ ಉಂಟು ಮಾಡಿದೆ. ಹೌದು ಸ್ನೇಹಿತರೆ, ಇಂದು ಮುಂಜಾನೆ ಕೊರೋನಾದ ಕಾರಣದಿಂದಾಗಿ ಸೌರಾಷ್ಟ್ರದ ಮಾಜಿ ಆಟಗಾರ ಮತ್ತು ರಣಜಿ ಆಟಗಾರರಾಗಿದ್ದ ಅಂಬಾ ಪ್ರತಾಪ್ ಸಿಂಗ್ ಜಡೇಜಾ ಅವರು ಇಂದು ಮುಂಜಾನೆ ಸಾವನ್ನಪ್ಪಿದ್ದಾರೆ. ಇವರಿಗೆ 69 ವರ್ಷ ವಯಸ್ಸಾಗಿತ್ತು. ಇನ್ನು ಸೌರಾಷ್ಟ್ರ ಕ್ರಿಕೆಟ್ ಮಂಡಳಿ ಜೊತೆಗೆ ಬಿಸಿಸಿಐ ಜಡೇಜಾ ಅವರ ಸಾವಿಗೆ ಸಂತಾಪ ಸೂಚಿಸಿದೆ. ಇನ್ನು ದೊಡ್ಡ ಆಟಗಾರರಾಗಿರಲಿ ಚಿಕ್ಕ ಆಟಗಾರರಾಗಿರಲಿ ಅವರ ಸೇವೆಯನ್ನು ನೆನಪಿಟ್ಟುಕೊಳ್ಳುತ್ತಾ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಕೋರೋ ಹಾಗಿದ್ರೆ ತಪ್ಪದೇ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ.